ಈ ಬರಗಾಲದ ಪರಿಸ್ಥಿತಿಯಲ್ಲಿ ಮುಂಗಾರು ಹಿಂಗಾರು ಬೆಳೆಗಳಿಗೆ ಎಕರೆಗೆ 50,000 ಕಬ್ಬಿಗೆ 1 ಲಕ್ಷ ಹಾಗೂ ಹಣ್ಣಿನ ಬೆಳೆಗಳಿಗೆ ಸಹ ತಕ್ಕಂತೆ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕೆಂದು ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಒತ್ತಾಯಿಸಿದರು ವಿಜಯಪುರ ಜಿಲ್ಲೆಯ ಕೋಲಹಾರ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮಳೆ ಕೊರತೆ ಆಗಿದ್ದರಿಂದ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ ಆದರೆ ಪೂರ್ಣವಾಗಿಲ್ಲ ಮುಂಗಾರು ಹಿಂಗಾರು ಮಳೆಗಳು ಆಗದೇ ಇರುವುದರಿಂದ ತೊಗರಿ ಕಡಲೆ ಜೋಳ ಮೆಕ್ಕೆಜೋಳ ಕಬ್ಬು ಬೆಳೆಗಳು ನಾಶವಾಗಿವೆ ಇನ್ನು ರೈತರ ಸಮಸ್ಯೆಯನ್ನು ಸರ್ಕಾರ ಕೇಳುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ತುಗ್ಲಕ್ ಸರ್ಕಾರವಾಗಿದೆ ಬರ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಗಣನೀಯವಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಮುಂಗಾರು ಹಿಂಗಾರು ಹಾನಿಯಾದ ಬೆಳೆಗಳಿಗೆ ಎಕರೆಗೆ 50,000 ಕಬ್ಬಿಗೆ 1 ಲಕ್ಷ ಹಾಗೂ ಹಣ್ಣಿನ ಬೆಳೆಗಳಿಗೆ ಸಹ ತಕ್ಕಂತೆ ಪರಿಹಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಎರಡು ಮಳೆಗಳು ಹೋಗಿದ್ದರಿಂದ ವಿಜಯಪುರ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಗುಲ್ಬರ್ಗಾ ಇರಬಹುದು ಧಾರವಾಡ ಇರಬಹುದು ಗದಗ ಇರಬಹುದು ಹಾವೇರಿ ಇರಬಹುದು ಇಡೀ ಕರ್ನಾಟಕದ ಬೆಂಗಳೂರಿನಿಂದ ಮೈಸೂರಿನಿಂದ ಬೀದರ್ ವರೆಗೆ ಇರತಕ್ಕಂತ ಎಲ್ಲಾ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಪೂರ್ತಿ ಕುಸಿದಿರುವುದರಿಂದ ಇವತ್ತು ಕರ್ನಾಟಕ ರಾಜ್ಯದ ರೈತರ ಪರಿಸ್ಥಿತಿ ಬಹಳ ದಯನೀಯವಾಗಿರತಕ್ಕಂತ ಕುಡಿಯುವ ನೀರು ಇರಬಹುದು ದನಗಳ ಮೇವು ಇರಬಹುದು ಆಹಾರ ಧಾನ್ಯ ಇರಬಹುದು ಬೇಳೆ ಕಾಳು ಇರಬಹುದು ಇವೆಲ್ಲವೂ ಕೂಡ ಬೆಳೆದು ಬರ್ತಾವೆ ಅಂತಕಂತ ಭರವಸೆ ಎಷ್ಟು ಇಲ್ಲ ರೈತರ ಹತ್ರ ಇವತ್ತು ಹೀಗಾಗಿ ಕಳೆದ 6 ತಿಂಗಳಿನಿಂದ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಹುಮತವನ್ನು ಕೊಟ್ಟು 135 ಮಂದಿ ಶಾಸಕರನ್ನು ಆಯ್ಕೆ ಮಾಡುವ ಮುಖಾಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತ ತಂದಿರತಕ್ಕಂತ ಈ ರಾಜ್ಯದ ಮತದಾರರಿಗೆ ಕೇವಲ 6 ತಿಂಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನು ಅವು ಗೋಲ್ಡ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕೋಟನ್ ಪಡೆದರು ವಿನಃ ಆ ಗ್ಯಾರಂಟಿಗಳು ಕೂಡ ಪೂರ್ತಿಯಾಗಿಲ್ಲ ಇದೀಗಲ್ಲಿ ಜುಮ್ರಾಳಕ್ಕೆ ಹೋದಾಗ ಹೆಣ್ಮಕ್ಳು ಹೇಳಿದ್ರು ನಾವು ಬಸ್ನಾಗ ಹೋದೇವು ಅಂದ್ರೆ ಜಡ್ ಬರ್ತದೆ ಅಂತ ಹೇಳಿದ್ರು ಉಷೆಟ್ಟೆ ಅಂದ್ರೆ ಖರೆ ಆಗೈತಿ ಅಲ್ಲಿ ನಿಂದ್ರಾಕ್ ಕುಂದ್ರಾಕ್ ಜಾಗಿಲ್ಲ ನಮಗೆ ಅಂತ ಹೆಣ್ಮಕ್ಳು ಹೇಳಿದ್ರು ಎಲ್ಲ ವಾಪಸ್ ತಗೊಂಡ್ರಿ ಅವ್ರಿಗೆ ಅಂತ ಹೇಳಿದ್ರು ಅಕ್ಕಿನೂ ಬೇಡ ನಮಗೆ ಏನೂ ಬೇಡ ನೀರು ಕೊಡ್ರಿ ಕರೆಂಟ್ ಕೊಡ್ರಿ ಎರಡು ಬಿಟ್ರೆ ನಮಗೆ ಏನೂ ಬೇಡ ಅಂತ ಹೇಳಿ ಹೆಣ್ಮಕ್ಳು ಇದ್ದ ಮಾತಿದ್ರು ಜುಮ್ರಾಳದಾಗ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಹೀಗಾಗಿ ಆಡಳಿತ ಪಕ್ಷದ ಶಾಸಕರು ಸಚಿವರು ಮಂತ್ರಿಗಳು ಅಧಿಕಾರಿಗಳು ಬಂದ ಜನರ ಕಷ್ಟ ಕೇಳಬೇಕಾಗಿತ್ತು ಕೇಳಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ವಿರೋಧ ಪಕ್ಷವಾಗಿ ಇವತ್ತು 5 ತಂಡಗಳ ಮುಖಾಂತರವಾಗಿ ಇಡಿ ರಾಜ್ಯಾದ್ಯಂತ ಪ್ರವಾಸವನ್ನು ಇವತ್ತಿನಿಂದ ಶುರು ಮಾಡಿದರ ಆ ತಂಡದಲ್ಲಿ ಒಂದು ಗುಂಪಿನ ಅಧ್ಯಕ್ಷತೆ ವಹಿಸಿರತಕ್ಕಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರತಕ್ಕಂತ ರವೀಂದ್ರ ಕುಮಾರ್ ಕಟೀಲ್ ರವರು ನಮ್ಮ ಸಂಸದರಾಗಿರತಕ್ಕಂತ ರಮೇಶ್ ಜಿಗಜಿಣಗಿ ಅವರು ಬಾಗಲಕೋಟೆ ಸಂಸದರಾಗಿರತಕ್ಕಂತ ಡಿಸಿ ಗದ್ದಿಗೌಡರ ಅವರು ಮತ್ತು ಸಿದ್ದು ಸೌದಿ ಶಾಸಕರು ಹಾಗೇನೇ ಮಾಜಿ ಶಾಸಕರಾಗಿರತಕ್ಕಂತ ಸಚಿವರಾಗಿರತಕ್ಕಂತ ಮುರುಗೇಶ್ ನಿರಾಣಿ ಅವರು ಏನು ತಂಡ ಐತಿ ಇವತ್ತು ತಂಡ ವಿಜಯಪುರ ಜಿಲ್ಲೆಗೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟು ಇವತ್ತು ಬಂದಿರತಕ್ಕಂತ ವಿಜಯಪುರ ಜಿಲ್ಲೆ ಮುಗಿಸಿ ಬಾಗಲಕೋಟೆಗೆ ಹೋಗಿದ್ದಾರೆ ಇಲ್ಲಿ ಬಬಲೇಶ್ವರ ಕ್ಷೇತ್ರ ನಾಗಟಾನ್ ಕ್ಷೇತ್ರ ಮತ್ತು ಬಸವನಬಯಲು ಕ್ಷೇತ್ರದ ರೈತರನ್ನ ಜಮೀನುಗಳನ್ನು ಸಂದರ್ಶನ ಮಾಡಿ ಅವರ ಭವನೆಯನ್ನು ಕೇಳಿ ಇವತ್ತು ಅವರು ಬಾಗಲಕೋಟೆಗೆ ತೆರಳಿದ್ದಾರೆ ಅಲ್ಲಿ ಕಂಡು ಬಂದಿರತಕ್ಕಂತ ದೃಶ್ಯ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿರತಕ್ಕಂತ ಬೆಳೆ ವಾಣಿಜ್ಯ ಬೆಳೆ ಮುಂಗಾರಿಯಲ್ಲಿ ಬೆಳೆಯತಕ್ಕಂತದ್ದು ತೊಗರಿ ಬೆಳೆ ಗುಲ್ಬರ್ಗಾ ಬಿಟ್ಟರೆ ಹೆಚ್ಚು ತೊಗರಿ ಬೆಳೆಯತಕ್ಕಂಥ ಜಿಲ್ಲೆ ಬಿಜಾಪುರ ಹೀಗಾಗಿ ಕನಿಷ್ಠ ಸುಮಾರು 5 ಲಕ್ಷ ಹೆಕ್ಟೇರ್ ಪ್ರದೇಶದೊಳಗೆ ತೊಗರಿ ಬೆಳಿತೀವಿ ನಾವು ಬಿತ್ತೀವಲ್ಲ ಬಿತ್ತಾರ ಜನ ನಡುವ ಏನೋ ಸ್ವಲ್ಪ ಸ್ವಲ್ಪ ಮಳೆ ಆಯಿತು ನಾಟುಪುರತೆ ಮಳೆ ಆಯಿತು ರೋಣಿ ಮಳೆಗೆ ಅಂತೂ ಆಗಲಿಲ್ಲ ಮುಂದೆ ಒಂದು ಮಳೆ ಪುಷ್ಯ ಮಳೆ ಸ್ವಲ್ಪ ಆಗಿತ್ತು ಆವಾಗ ಎಲ್ಲ ಮಂದಿ ಬಿತ್ತುಬಿಟ್ಟಾರೆ ಗೊಬ್ಬರ ಬೀಜ ಖರ್ಚು ಮಾಡಿ ಗಳೆ ಗಾಡಿ ಎಲ್ಲ ಖರ್ಚು ಮಾಡಿ ಬಿತ್ತಾರು ಅದು ಸಿಕ್ಕಾಪಟ್ಟಿ ಖರ್ಚು ಮಾಡಿದ್ರು ಆದರೆ ಹಿಂಗಾರಿ ಮಳೆನೂ ಕೈ ಕೊಡ್ತೀವಿ ಅತ್ತು ಹಿಂಗಾರಿ ಮಳೆನೂ ಕೈ ಕೊಡ್ತು ಏನೋ ಪುಣ್ಯಕ್ಕೊಂದದು ಪುಷ್ಯ ಮಳೆ ಮಹಾಬಲೇಶ್ವರ ಬೆಟ್ಟಕ್ಕೆ ಒಂದು 10 ದಿವಸ ಆತ ತಿಳ್ಕೊಂಡು ಇಲ್ಲಿ ಆಲ್ಮಟ್ಟಿ ಡ್ಯಾಮ್ನ ನೀರು ಬಂದೈತೆ ಅದು ದೇವರ ಆಶೀರ್ವಾದ ಬೆಟ್ಟಕ್ಕೆ ಈ ವರ್ಷ ಹೋಗಿದ್ದೀವಿ ಅವತ್ತು ಅಲ್ಲಿ ಮಳೆ ಶುರುವಾಗಿತ್ತು ಯಾವುದು ಪುಷ್ಯ ಮಳೆ ಅದು ಕೇವಲ 10 ದಿವಸ ಆಗೈತೆ ಮಳೆ ಅದು ಆಗೈತೆ ಈ ಡ್ಯಾಮ್ ತುಂಬೈತಿ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ 4 ರಾಜ್ಯ ಇವತ್ತು ಖುಷಿಯಿಂದ ಅದ್ರ ಗೊತ್ತಿಲ್ಲ ಅಲ್ಲಿ ಏಟು ಮಳೆ ಆಗೈತೆ ಮಹಾರಾಷ್ಟ್ರದಾಗ ಪುಣ್ಯ ಅದು ಇದಕ್ಕಂದ್ರೆ ಇಷ್ಟು ತರ ದೊಡ್ಡ ಹಾಹಾಕಾರ ಎದ್ದಕ್ಕೆ ಕುಡಿಯೋದು ಕೂಡ ಬಿಜಾಪುರ ನಗರ ಸೇರಿ ಹೀಗಾಗಿ ಇಲ್ಲಿರ್ತಕ್ಕಂಥ ಪ್ರಮುಖವಾಗಿ ಏನು ಕೆನಾಲ್ ಮಾಡಿದೀವಿ ನಾವು ನಾವೇ ಶಾಸಕರಿದ್ದಾಗ 99 ಕೆನಾಲ್ ಮಾಡಿದ್ವಿ ಮಲ್ಲೆ ಅಂಥದ್ದು 2012ರಾಗ ಕೆರೆ ತುಂಬು ಕಾರ್ಯಕ್ರಮಕ್ಕೆ ಮುಸುತ್ತಿರುವ ಚಾಲನೆ ಕೊಟ್ಟಿವೆ ನಂದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು ಅವರು ಈ ಜಿಲ್ಲೆಗೆ ಕೆರೆ ತುಂಬತಕ್ಕಂಥ ಯೋಜನೆ ನಾವೇ ಮಾಡಿರ್ತಕ್ಕಂಥದ್ದು
ಹೀಗಾಗಿ ಆ ಏನು ಭಾಗದಲ್ಲಿ ಕೆಲವು ಜನರಿಗೆ ಮಾತ್ರ ಆ ನೀರು ಬಂದು ಕೆಲವು ಏನೋ ಮೆಕ್ಕೆಜೋಳ ಸ್ವಲ್ಪ ಕಬ್ಬು ಅಂತ ಹಾಳಾಗಿ ಹೋಗಿದೆ ಕಬ್ಬು ವಾಣಿಜ್ಯ ಬೆಳೆಯಲ್ಲಿ ಕಬ್ಬು ಇವತ್ತದು ಈ ಸುಗ ಸಕ್ಕರೆ ಕಾರ್ಖಾನೆ ಶುರುವಾಗಿವೆ ನಿನ್ನೆ ಮೊನ್ನೆ ಅವಶ್ಯವ ಒಂದು ತಿಂಗಳ ಒಂದು ಒಂದು ಇದು ಎರಡು ತಿಂಗಳು ನಡೆಯಗಿಲ್ಲ ಕಬ್ಬು ಬೆಳವಣಿಗೆ ಆಗಿಲ್ಲ ಒಂದು ಕನಿಷ್ಠ ಒಂದು ಎಕರೆಗೆ ಒಂದು 50 ರಿಂದ 60 ಟನ್ ಬರಬೇಕು ಅದು ಎಕರೆಗೆ 20 ಟನ್ ಬರಂಗಿಲ್ಲ ಇವತ್ತದು ಅದು ದೊಡ್ಡ ಹಾನಿ ಇವತ್ತು ಕಬ್ಬಿಗೆ ಆಗಿರತಕ್ಕ ಕಬ್ಬು ಬೆಳೆತಕ್ಕಂತ ರೈತರಿಗೆ ತೊಗರಿ ಬೆಳೆತಕ್ಕಂತ ಕಬ್ಬು ಬೆಳೆತಕ್ಕಂತ ರೈತರಿಗೆ ದೊಡ್ಡ ಹಾನಿ ಆಗಿದೆ ಹಾಗೇನೇ ಹೆಸರಂತೂ ಇಲ್ಲ ಇಲ್ಲ ಬಾಗಲಕೋಟೆ ಧಾರವಾಡ ಗದಗ ರೋಣನಲ್ಲಿ ಹೆಸರು ಬೆಳೆತಿದ್ರು ಆ ಹೆಸರು ಇಲ್ಲ ಇವತ್ತು ಆಮೇಲೆ ಹಿಂಗಾರಿ ಮಳೆ ಆಗಿ ಬರ್ತತೆ ಅಂದ್ರೆ ಬಿಳಿಜೋಳ ಬಿತ್ತರ ಅವು ಒಣಗಿ ಹೋಗಿದಾವು ಕಡ್ಲಿ ಬಿತ್ತರ ಅವು ಒಣಗಿ ಹೋಗಿದಾವು ಕಡ್ಲಿನೂ ಬರಂಗಿಲ್ಲ ಒಟ್ಟಾರೆ ಮುಂದಿನ ದಿನದಲ್ಲಿ ಮುಂದಿನ ಬೆಳೆ ಬಂದ ಬರುವವರಿಗೆ ಕೂಡ ತೊಗರಿ ಇರಬಹುದು ಹೆಸರು ಇರಬಹುದು ಮೂಕ್ನಿ ಅಲಸಂದಿ ಹಾಗೇನೇ ಕಡ್ಲಿ ಇವು ಯಾವ ಬೆಳೆ ಕಾಳುಗಳಂತೂ ಒಂದು ಬರುವುದಿಲ್ಲ ಗೊತ್ತಿರಲಿ ನಿಮಗೆಲ್ಲ ಇವತ್ತು ಅವಕ್ಕೆ ಬೆಲೆ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ 16,000 18,000 ರೇಟ್ ಆಗೈತೆ ಇವತ್ತು ಕ್ವಿಂಟಲ್ಗೆ ಅದು ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಿಗೆ ಅದು 20,000 25,000 ದಾಟಿದ್ರೂ ನಾನು ಆಶ್ಚರ್ಯ ಪಡುವಂಗಿಲ್ಲ ಮತ್ತು ಸಿಗುವುದಿಲ್ಲ ಎಲ್ಲಿ ಅದು ಸಿಗುವುದಿಲ್ಲ ಹೀಗಾಗಿ ನಾನು ಮೊನ್ನೆ ವಿನಂತಿ ಮಾಡ್ಕೊಂಡಿರೋ ನಾನು ಹೋರಾಟ ಮಾಡುವಾಗ ಇಲ್ಲಿ ಬಿಳಿಜೋಳ ಅಂತೂ ಇಲ್ಲ ಇಲ್ಲ ಗೊತ್ತಿರಲಿ ನಿಮ್ಗೆ ಬಿಳಿಜೋಳ ಸಿಗುವುದೇ ಇಲ್ಲ ಮುಂದೆ ಏನು ಬರೋಂಗಿಲ್ಲ ಬಿಳಿಜೋಳ ಅಲ್ಪ ಸ್ವಲ್ಪ ಏನು ಎಲ್ಲಿ ನೀರಿದ್ದರೆ ಮೆಕ್ಕೆಜೋಳ ಬೆಳೆದ ರೈತರು ವಿನಂತಿ ಮಾಡ್ಕೋತೀನಿ ಅವರಿಗೆ ಮೆಕ್ಕೆಜೋಳ ಮಾರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಗೆ ರೊಟ್ಟಿ ಬೇಕು ನಮ್ಮ ಬಾಗಲಕೋಟೆ ವಿಜಯ ಜಿಲ್ಲಾದಾಗ ರೊಟ್ಟಿ ಜೋಳ ತರಬೇಕು ಸಜ್ಜಿ ಬರಬೇಕು ಮೆಕ್ಕೆಜೋಳ ತರಬೇಕು ಸಜ್ಜಿನೂ ಇಲ್ಲ ಜೋಳನೂ ಇಲ್ಲ ಯಾಕೆ ಮೆಕ್ಕೆಜೋಳ ರೊಟ್ಟಿ ಅವ್ನು ಮಾಡ್ತಾರೆ ಹಾಕಿ ಬರ್ತೈತೆ ಅವನು ಮೆಕ್ಕೆಜೋಳ ರೇಟ್ನು ಇವತ್ತು 2,000 400 ಬಂದಕ್ಕಾಗತ್ತೆ ಅದು ಕೂಡ ಅದು ಅದು 4,000 5,000 ತನಕ ಹೋಗತ್ತೆ ಇದ್ರೆ ಮಾರಬೇಡ್ರಿ ಯಾರಿಗೆ ಹಾಕತ್ತೆ ನಾನು ರೈತರಿಗೆ ಅದು ವಿನಂತಿ ಮಾಡ್ಕೋತೀನಿ ಆಟ್ರೆ ಉಳಿಲಿ ನಿಮ್ಗೆ ರೊಕ್ಕ ಅದಕ್ಕೆ ಇವು ಯಾವ ರೈತರ ನಿಜವಾದ ಸಮಸ್ಯೆಗಳ ನಮ್ಮ ಯಾವ ಸರ್ಕಾರಕ್ಕೆ ಗೊತ್ತಿಲ್ಲ ಅದನ್ನ ನಮ್ಮ ಶಾಸಕರು ಹೇಳಿದ್ರಲ್ಲ ಮೊನ್ನೆ ಸಚಿವರು ಶಿವಾನಂದ ಪಾಟೀಲ್ರು ಈ ಕ್ಷೇತ್ರದ ಜನ ಊಟ ಹಾಕಿ ಕಳಿಸ್ರು 4 ಸಲ 5 ಲಕ್ಷ ಪರಿಹಾರ ಕೊಡ್ತಾರತ್ತ ಆ ರೈತರು ಆತ್ಮಹತ್ಯೆ ಮಾಡ್ಕೋತಾರತ್ತ ಎಂತ ಹೇಳಿಕೆ ಇದು ಎಂತ ಹೇಳಿಕೆ ಅದಕ್ಕೆ ಹೇಳಿದ್ರು ನಾವು 10 ಕೋಟಿ ಕೊಡ್ತೀವಿ 1,00,000 ರೂಪಾಯಿ ಶಿವಾನಂದ ಪಾಟೀಲ್ ಬಂದಂತ ಹೇಳಿದೆವು ನಾವು ಅಂದ್ರೆ ಅಷ್ಟು ರೈತರ ಜೀವ ಅಂದ್ರೆ ಬೆಲೆ ಇಲ್ಲದಂಗೆ ಆಗೈತಿ ಶಾಸಕರಿಗೆ ಸಚಿವರಿಗೆ ಕಾಂಗ್ರೆಸ್ನವರಿಗೆ ಏನೋ ಗುಂಪಿನಾಗದಾರ ಅವರು ಏ ಪಕ್ಕಾ ಕಾಂಗ್ರೆಸ್ ಶಾಶ್ವತ ಕಾಂಗ್ರೆಸ್ ನಾವೇ ಅಂತಾರ ಅವ್ರು ಗೊತ್ತಿಲ್ಲ ಅವ್ರಿಗೆ ಜನ ಏನು ಹಾಕತ್ತಾರ ಎಲ್ಲ ಗ್ಯಾರಂಟಿ ವಾಪಸ್ ತಗೋರಿ ನೀರು ಹಾಕಿ ಕೊಟ್ಟಿರ್ತಾರೆ ಎಲ್ಲ ತೂ ಹೆಣ್ಮಕ್ಳು ಹಾಕತ್ತಾರ ಅದನ್ನು ಆ ಗೃಹಲಕ್ಷ್ಮಿ ಬೇಡ ಭಾಗ್ಯಲಕ್ಷ್ಮಿ ಬೇಡ ಯಾವ ಸುಡುಗಾಡು ಬೇಡ ಅಂತಾರ ಅದು ಈ ಪರಿಸ್ಥಿತಿ ಬಂದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಬಸವಣ್ಣ ಇವತ್ತು ನಮ್ಮ ನಾಯಕರು ಕೂಡ ಈ ಜಿಲ್ಲೆಯ ಪ್ರವಾಸ ಮಾಡುವ ಮುಖಾಂತರ ಮಾಡಿದ್ದಾರೆ ಈ ಸರ್ಕಾರ ಇವತ್ತು ಪೂರ್ಣ ರೈತರ ಒಂದು ರಕ್ಷಣೆ ಮಾಡುವಲ್ಲಿ ಸರಿಯಾಗಿ ಕರೆಂಟ್ ಇಲ್ಲ ಮತ್ತು ಕರೆಂಟ್ ಏನಿತ್ತು ಮೊದಲು ಬೋರ್ ಹಾಕಿದ್ದೇವೆ ಅಂದರೆ 24,000 ರೂಪಾಯಿ ತುಂಬಿದ್ದೇವೆ ಅಂದರೆ ಟಿ ಸಿ ಕಂಬ ತಂತಿ ಪುಕ್ಕಟ್ಟು ಬರ್ತಿದ್ದು ಎಲ್ಲ ಈಗಿಲ್ಲ ನೀವು ಬೋರ್ ಹಾಕಿದ್ರೆ ನೀವೇ ಖರೀದಿ ಮಾಡ್ಬೇಕಂತಿದ್ರು ನೋಡಿ ಬರಗಾಲದಾಗ ಮತ್ತೊಂದು ಕಟ್ತಿದ್ರು ಟಿ ಸಿ ಬೇಕಾದ್ರೆ ನೀವೇ ತಗೋಬೇಕು ಖರೀದಿ ಮಾಡ್ಬೇಕು ಕಂಬ ಬೇಕಾದ್ರೆ ತಂತಿ ಬೇಕಾದ್ರೆ ಖರೀದಿ ಮಾಡ್ಬೇಕು ನೀವೇ ಇದು ಮನೆ ಕಾಯ್ದೆ ಮಾಡಿ ಒಂದು ವಾರನೂ ಆಗಿಲ್ಲ ಇದು ಎಂಥ ಹುಚ್ಚು ಕಾಯ್ದು ತಗಲಕ್ ಸರ್ಕಾರ ಆಗೈತೆ ಇದು ಕಾಂಗ್ರೆಸ್ ಸರ್ಕಾರ ತಗಲಕ್ ಸರ್ಕಾರ ಇದು ಒಮ್ಮ ತಗಲಕತ್ತಿತ್ತಲ್ಲ ಏನು ದಿಲ್ಲಿ ಆಗ್ತಿದ್ದ ರಾಜೊಮ್ಮೆ ದಿಲ್ಲಿ ಬೇಡ ದೌಲತ್ ಬದ ಹೋದ ದೌಲತ್ ಬೇಡ ದಿಲ್ಲಿಗೆ ಹೋಗುದು ಧಾರಾಗ ಸತ್ರ ಸೈನಿಕರಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ಯಾರು ಹಿಂದುಳಿದ್ರೆ ಅವ್ರು ಶಿಕ್ಷೆ ಕೊಡ್ದವ್ರಿಗೆ ಅಂಥ ಸರ್ಕಾರ ಇದು ಅದೇ ಹೇಳಿದ್ರು ನಾನು ಒಬ್ಬ ತಪ್ಪು ಮಾಡಿದಂತ ತಪ್ಪು ಮಾಡಿದಾಗ ಆ ಕಾವೇರಿ ನದಿ ನೀರು ನೋಡ್ರಿ ಇವತ್ತು ಸುಪ್ರೀಂ ಕೋರ್ಟ್ ಬಿಡ ಅಂತ ಹೇಳಿಕೊಂಡು ನೀರು ಬಿಡಾಕತ್ತಾರ ರೈತರು ತಂತ್ರ ಮಾಡೋಕಂತ ಬಿಡುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಒಬ್ಬ ಶಿಕ್ಷೆ ಆಗಿತ್ತು ಒಬ್ಬ ರಾಜ ಒಬ್ಬ ಆರೋಪಿನ ಕರ್ಕೊಂಬಂದಿದ್ರು ಕರ್ಕೊಂಬಂದಾಗ ಅವಾಗ ಏನು ಕೇಳಿದ್ರು ಅವಾಗ 100 ಉಳ್ಳಿಗಡ್ತಿತ್ತೀವೋ 100 ಚಡಿ ಗಟ್ಟು ತಗೋತೀವೋ ಯಾವ್ದಾರು ಒಂದು ಕೊಟ್ಟು ತಗೋತ ಕೇಳಿದ್ರು ಅವ್ರು ಅವಂದ ಉಳಿಗಡಿ ತಿನ್ನೋದು ಬೇಷ ಅಂತ ಚಡಿಕಿತ್ತ ಉಳಿಗಡಿ ಒಂದು ತಿಂದ ಕನ್ನಡ ನೀರು ಮುಗುಡಾಗ ನೀರು ಬರಕ ಹತ್ಬಿಟ್ಟು ರಗಡ ಆತಾವ ಎಣ್ಣೆ ತಿನ್ನಕ್ಕೆ ಹೋದ ಆಗಲಿಲ್ಲ ಅವ್ನಿಗೆ ಏ ಚಡಿ ಗಟ್ಟ ಹೊಡ್ರಿ ಅಂದಾವ ಉಳಿಗಡ್ಡಿ ಬೇಡ ಚಡಿ ಗಟ್ಟು ಕೊಟ್ರು ಅಂದ ಎಪ್ಪ ಚಡಿ ಗಟ್ಟು ಬೇಡ ಉಳಿಗಡ್ಡಿ ಕೊಡ್ರಿ ಅಂದಾವ 100 ಉಳಿಗಡ್ಡು ತಿಂದ 100 ಚಡಿ ಗಟ್ಟು ತಿಂದಾವ ಇದು ಕಾಂಗ್ರೆಸ್ ಪರಿಸ್ಥಿತಿ ಹಂಗೆ ಆಗೈತಿ ಇವತ್ತು ಕರ್ನಾಟಕದಾಗ ಅಂದ್ರೆ ಏನು ದಿಕ್ಕಿಲ್ಲ ದೇಶ ಇಲ್ಲ ಪ್ರಾಣಿ ಇಲ್ಲ ಬರಗಾಲ ಬೀಳೋದು ಗೊತ್ತೈತೆ ಮುಂಗಾರಿ ಮಳೆ ರೋಣಿ ಮಳೆ ಹೋಗ್ತಾರೆ ಹೋದಾಗ ನಮ್ಮದು ರೋಣಿ ಮಳಿ ಮೃಗ ಮಳಿ ಮೃಗಸರ ಮಳಿ ಆರಿದ್ರ ಮಳಿ 3 ಮಳಿ ಹೋದ್ರೆ ಪುಷ್ಯ ಮಳಿ 4 ಮಳಿ ಹೋದ್ರೆ ಮುಂಗಾರಿ ಮಳಿ ಇವಾಗ ಖಾತ್ರಿ ಮಳಿಗಳು ಅವು ಹೋದವು ಅಂದ್ರೆ ತಿಳ್ಕೊಬೇಕಾಗಿತ್ತು ಅವಾಗ ಸರ್ಕಾರ ಬಂದಿತ್ತು ಇವರು ಅವಾಗ ಬರಗಾಲ ಮೀಟಿಂಗ್ ಮಾಡಬೇಕಾಗಿತ್ತು ಇವರು ಹಿಂಗಾರಿ ಮಳಿ ಹೋದ್ರೂ ಚಿಂತಿಲ್ಲ ಅವ್ರು ಉತ್ರಿ ಹೋಯ್ತು ಹಸ್ತ ಹೋಯ್ತು ಹಾಂ ಚಿತ್ತಿ ಹೋತ್ ಸ್ವಾತಿ ಹೋತ್ ಏನೂ ಇಲ್ಲ ಮಳೆ ಇವತ್ತು ಅದಕ್ಕೆ ಹೀಗಾಗಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ ಅದಕ್ಕೆ ನಾವು ಹಾಂ ನೋಟ್ನಾಗ ಸಹಕ ಮಾಡ್ತಾರೆ ನಮ್ಮ ಶಿವಾನಂದ ಪಾಟೀಲ್ ಸಚಿವರು ಕಾಲ ತುಳಿತಾರೆ ನೋಟ್ ಅಂದರೆ ಆ ನೋಟನೇ ಯಾಕಂದರೆ ಅವ್ರದ್ದು ಯಾರೋ ದುಡ್ಡು ಕೊಡ್ಸಾಕತ್ತಾರೆ ಮನೆ ನೋಡಿದ್ರಲ್ಲ ತೆಲಂಗಾಣ ರಾಜ್ಯಕ್ಕೆ 40 ಕೋಟಿ ಒಂದು ಕಡೆ ಸಿಕ್ಕು 50 ಕೋಟಿ ಒಂದು ಕಡೆ ಸಿಕ್ಕು ಆ ರಾಜ್ಯಕ್ಕೆ ಕಳ್ಸೋರು ಇವ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ದುಡ್ಡು ಕಳ್ಸೋರು ಇವರು ಇಲ್ಲಿ ಕಷ್ಟ ಹಾಕಿ ಅದ ದುಡ್ಡು ತೊಗೊಂಡು ರೈತರಿಗೆ ಹಂಚಬೇಕಲ್ಲ ಯಾರು ದುಡ್ಡು ತಿನ್ನ ರೈತರಿಗೆ ಏನು ಕೊಡಬೇಕಲ್ಲ ಇನ್ನೂ ಏನೂ ಇಲ್ಲ ಕೇಂದ್ರ ಕಡೆ ಕೈ ಮಾಡೋದು ಎಲ್ಲಕ್ಕೂ ಕೇಂದ್ರ ಕಡೆ ಕೈ ಮಾಡೋದು ಎಲ್ಲಕ್ಕೂ ನಿಮ್ದೇನು ಕೆಲಸ ನಿಮ್ಗೆ ಯಾಕೆ ಸರ್ಕಾರದ ಕರಿಬೇಕಿಲ್ಲ ನೀವು ರಾಜೀನಾಮೆ ಕೊಟ್ಟು ಬಂದಿಗೆ ಹೋಗ್ರಿ ಎಲ್ಲ ಮೋದಿಯವ್ರು ನೋಡ್ಕೋತಾರೆ ಬಿಜೆಪಿ ನೋಡ್ಕೋತೈತೆ ಅದನ್ನು ಎನ್ ಡಿ ಆರ್ ಎಫ್ ಫಂಡ್ ಐತಿ
ಎಷ್ಟು ಫಂಡ್ ಐತಿ ಅಂತ ಕೊಟ್ಟ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟು ನಿಮಗೆ ಏನು ಸಲಾಗಿಲ್ಲ ಇವೊಂದು ಹಂಚಕ ತಯಾರಿ ನೀವೆಲ್ಲ ಕೂಡ ಹೀಗಾಗಿ ಇವತ್ತು ಎಸ್ಸಿ ಎಸ್ಟಿ ಹೋಗ್ತಕ್ಕಂಥ ದುಡ್ಡು ಹೋದಕ್ಕೆ ಅದು ಗ್ಯಾರಂಟಿ ಕೊಡಕತ್ತೀರಿ ನೀವು ಪ್ರತಿಯೊಂದು ವಿಫಲಗೆ ಸರ್ಕಾರ ಈ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಂತ ಹೇಳ್ತೀವಿ ನಾವು ಇದನ್ನು ಮರ್ಸೂಸನ ಏನು ಮಾಡಕತ್ತಾರ ಏ ಬಿಜೆಪಿ ಅವರು 50 ಕೋಟಿ ಕೊಟ್ಟು ಖರೀದಿ ಮಾಡಕತ್ತಾರ ನಮ್ಮ ಶಾಸಕರನ್ನು ಹಪ್ಸಕತ್ತಾರ ಅಂದ್ರೆ ಜನರ ಗಮನ ಬೇರೆ ಕಡೆ ಸೆಳೆಯಬೇಕಾದ್ರೆ ನಾವೇ ಖರೀದಿ ಮಾಡಕ್ಕೆ ಹೋಗೋಣ ನಿಮ್ಮವರು ಹೇಳಿ ಕೊಡೋದು ಕಾಂಗ್ರೆಸ್ ಶಾಸಕರು ಹೇಳಿ ಕೊಡಕ್ಕೆ ಬೇಡ ಮಾಡಿ ಬೇಳೂರು ಗೋಪಾಲ ಹೇಳಿ ಕೊಟ್ಟರು ನಾವೇನು ಅನುದಾನ ಇಲ್ಲ ಏನು ಇಲ್ಲ ಅಂತ ಅವರೇ ದಂಗೆ ಹೇಳಕತ್ತಾರ ಕಾಂಗ್ರೆಸ್ ಶಾಸಕರು ಕನಿಷ್ಠ 130 ಇದ್ರೆ 100 ಮಂದಿ ಅಲ್ಲೇ ಮಾಡಕತ್ತಾರ ಈಗ ಅವ್ರು ಮಂತ್ರಿಗಳನ್ನು ಬಿಟ್ಟು ಎಲ್ಲರೂ ಕೆಲವರು ಮಂತ್ರಿ ಬೇಕಾಗತ್ತಾರ ಗೊತ್ತಾಗೈತೆ ಅವ್ರಿಗೆ ಮುಂದಿನ ಸರ್ಕಾರ ಬರಂಗಿಲ್ಲ ಈಗ ಮಂತ್ರಿ ಚಾರ್ ಹೊಡ್ಕೊ ಕಡಕ ಆಗಬೇಕತ್ತಾರ ಅವ್ರು ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಹಿಂಗಾಗಿ ಇವತ್ತು ಸರ್ಕಾರ ಶಾಸಕರು ಕಾಂಗ್ರೆಸ್ ಶಾಸಕರು ಸರ್ಕಾರ ಇವತ್ತು ಸಂಪೂರ್ಣ ಬರ ನಿರ್ವಹಣೆ ಮಾಡುವಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಇಂದು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ಶಾಸಕಿದ್ದೇವೆ ನಾನು ಶಾಸಕಿದ್ದೆ ಸಚಿವನಾಗಿದ್ದೆ ಅವಾಗ ರಾತ್ರಿಡೀ ಮಳೆ ಹೊಡೆದು ಮಾನಮಿ ಹಬ್ಬ ಆದ ಮರುದಿವಸನೇ ಮಳೆ ಹೊಡೆದು ಎಲ್ಲ ಊರುಗಳು ಮುಳುಗಿ ಹೋದವು ಬೆಳಗ್ಗೆ ಎದ್ದು ನಾವು ಹೋದೇವು ಅಂದರೆ ಎಲ್ಲ ಊರುಗಳು ಮಂದಿಗೆ ಎಲ್ಲ ಊರು ಹೊಸ ಕಟ್ಟಿದೇವು ನಾವು ಹೊಸ ಊರು ಕಟ್ಟೇವು ನಾವು ಗೊತ್ತಿರಲಿಲ್ಲ ನಿಮಗೆಲ್ಲ ಆಹಾರದಾನ ಕೊಟ್ಟೆವು ಮನೆ ಪರಿಯ ಬಿದ್ದಂಥ ಮನೆ 37,000 ಕೊಟ್ಟೆವು ಆಗ ನಾವು ಅಕ್ಕಿ ಕೊಟ್ಟೆವು ಗೋಧಿ ಕೊಟ್ಟೆವು ಎಲ್ಲ ಮಾಡಿದೆವು ಆಗ ನಾವು ಹೊಸ ಊರು ಕಟ್ಟಿದ್ದೇವೆ ನಮ್ಮಲ್ಲಿ ಡೋಣೂರು ಅಂತಕ್ಕಂಥದ್ದು ಹುಣಸೇಹಾಳ ಅಂತಕ್ಕಂಥದ್ದು ಚಿಕ್ಕರ ಸಂಗಿ ಅಂತಕ್ಕಂಥದ್ದು ಡೋಣ್ಯಾದಾಗ 28 ಮನೆ ಇವೆಲ್ಲ ಹೊಸ ಕಟ್ಟಿವಿ ನಾವು ಪರಿಹಾರಲ್ಲ ಊರನ್ನ ಜಾಗ ತೊಗೊಂಡು ಹೊಸ ಮನೆ ಕಟ್ಟೆವು ಜಮೀನು ಖರೀದಿ ಮಾಡಿ ಆದರೆ ಒಂದು ಪೈಸೆ ಕೂಡ ಕೆಲಸ ಇಲ್ಲ ಆಗ್ತಾ ಇಲ್ಲ ಹೀಗಾಗಿ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ ಯಾವುದನ್ನು ಮರ್ಸು ಸಲುವಾಗಿ ಬಿಜೆಪಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಮೋದಿ ಅವರು ಆರೋಪ ಮಾಡ್ತಕ್ಕಂಥ ಸುಳ್ಳು ಆರೋಪ ಮಾಡ್ಕೋತ ಕಾರ್ಯಹರಣ ಮಾಡಕತ್ತಾರೆ ಇವರಿಗೆ ಸೇಮ್ ಉದ್ದೇಶಲಾಗಿ ಅದ್ರ ಯಾರು ಆಗ್ಬೇಕಾದ್ರೆ ಗೊತ್ತಿಲ್ಲ ಯಾರ ಆಗ್ರಿ ಏನಾರ ಮಾಡ್ರಿ ನಿಮ್ಗೆ 135 ಮಂದಿ ಶಾಸಕರು ನಿಮ್ಮ ಹೊರದಿರಿ ಸರಿಯಾಗಿ ಜನರು ಬರೋಕ್ಕೆ ಪರಿಹಾರ ಕೊಡ್ರಿ ಬೆಳಿಗ್ಗೆ ಕನಿಷ್ಠ ಇವತ್ತು ಈ ತೊಗರಿ ಅಂತ ಬೆಳೀತಕ್ಕಂಥ ಏನು ಮುಂಗಾರಿ ಬೆಳೆದ ಮೆಕ್ಕೆಜೋಳ ತೊಗರಿ ಏನು ಬೆಳೆದಾರ ರೈತರು ಸೂರ್ಪಾನ ಇರ್ಬೋದು ಬೇರೆ ಬೇರೆ ಉಳ್ಳಿಗಡ್ಡೆ ಇರ್ಬೋದು ಇವು ಕನಿಷ್ಠ ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರ ದರ ಕೊಡಬೇಕಂತ ಒತ್ತಾಯ ಮಾಡ್ತೀನಿ ನಾವು ಕಬ್ಬು ಹಾನಿಯಾಗಿದ್ರೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಎಕರೆಗೆ ಒತ್ತಾಯ ಮಾಡ್ತೀನಿ ನಾವು ಎಲ್ಲ ಮುಗ್ನಿ ಕಡಲೆ ಇರಲಿ ಬೇರೆ ಜೋಳ ಇರಲಿ ಕನಿಷ್ಠ ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಸರ್ಕಾರ ಕೊಡಬೇಕು ಹಿಂಗಾರಿ ಮತ್ತು ಮುಂಗಾರಿ ಬೆಳೆ ಹಾನಿಗೆ ಮತ್ತು ಕಬ್ಬು ಬೆಳೀತಕ್ಕಂಥವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತಕ್ಕಂಥ ಒತ್ತಾಯ ಮಾಡ್ತೀನಿ ಹಾಗೆಯೇ ಹಣ್ಣು ಬೆಳೀತಕ್ಕಂಥ ಹಣ್ಣಿನ ಗಿಡಗಳು ಬಾದಾಗಿದ್ದಾವೆ ದ್ರಾಕ್ಷಿ ಇರ್ಬೋದು ಲಿಂಬೆ ಇರ್ಬೋದು ದಾಳಿಂಬೆ ಇರ್ಬೋದು ಆ ಬೆಳೆಗಳಿಗೆ ಕೂಡ ತಕ್ಕಂತೆ ಪರಿಹಾರವನ್ನು ತೋಟಗಾರಿಕೆ ಇಲಾಖೆಯಿಂದ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೀನಿ ವಿವಿಧ ಅದ್ಧೂರಿ ಕಾರ್ಯಕ್ರಮ ಮತ್ತು ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ಹಬ್ಬಗಳು ಮತ್ತು ವಿವಿಧ ಅದ್ಧೂರಿ ಕಾರ್ಯಕ್ರಮ ನಿಮಿತ್ತ ಮಹಿಳೆಯರಿಗೆ ಮನಸೆಳೆಯುವ ಹೊಸ ಸಾರಿಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ನಲ್ಲಿ ಮಾತ್ರ ಲಭ್ಯ ವಿಶೇಷ ಡಿಸೈನ್ಗಳ ಸಾರಿಗಳು ಮಾರಾಟ ವಿಜಯಪುರ ನಗರದ ರಾಮ್ ಮಂದಿರ್ ರಸ್ತೆಯಲ್ಲಿ ಇರುವ ವಿಜಯಪುರದ ಪ್ರತಿಷ್ಠಿತ ಹೆಸರುವಾಸಿಯಾದ ಎಸ್ ಅಶೋಕ್ ಕುಮಾರ್ ಶಾ ಮಾಲೀಕತ್ವದಲ್ಲಿ ಕಳೆದ ಹಲವು ವರ್ಷಗಳಿಂದ ತಮ್ಮ ಸೇವೆಯಲ್ಲಿ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ ನಮ್ಮಲ್ಲಿ ಲಭ್ಯ ಇರುವ ಸೀರೆಗಳು ಆರ್ಗಂಜಾ ಸಾರಿ ಸ್ಟೋನ್ ವರ್ಕ್ ಸಾರಿ ಕಾಂಚೀವರಂ ಸಿಲ್ಕ್ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ಲೈಟ್ ವೈಟ್ ಸಾರಿ ಬ್ರಾಸೋ ಸಾರಿ 60 ಗ್ರಾಮ್ ಸಾರಿ 0 ಬಾರ್ಡರ್ ಸಾರಿ ವೆಲ್ವೆಟ್ ಸಾರಿ ಕೋಲ್ಕತ್ತಾ ಸಾರಿ ಬಾಂಧಿನಿ ಸಾರಿ ಸೇರಿದಂತೆ ಇತರ ಸೀರೆಗಳು ಲಭ್ಯ ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಗ್ರಾಹಕರ ವಿಶ್ವಾಸಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ ಇನ್ನೇಕೆ ದಡ ಇಂದೇ ಬನ್ನಿ ಮಹಿಳೆಯರ ಮನ ಸೆಳೆಯುವ ಸೀರೆ ಖರೀದಿಸಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9343001925 ಸ್ಥಳ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್ ರಾಮ್ ಮಂದಿರ್ ರೋಡ್ ವಿಜಯಪುರ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು